ಈ ವಿದ್ಯುತ್ ಬಿಲಿನ ಅವಾಂತರದ ಕುರಿತು ನಾವು ಪ್ರತಿನಿತ್ಯ ಕೂಡ ವರದಿ ಮಾಡ್ತಾಯಿದ್ದೀವಿ ನೂರು ರೂಪಾಯಿ ಬರಲಿ ಸಾವಿರ ರೂಪಾಯಿ ಬರ್ತಾ ಇದೆ ಸಾವಿರ ರೂಪಾಯಿ ಬರಲಿ ಐದು ಹತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಈಗ ಲಕ್ಷ ರೂಪಾಯಿ ಗುಡಿಸ್ಲಿಗೆ ಎರಡು ಬಲ್ಬ್ ಬಿರ್ತಕ್ಕಂಥ ಗುಡಿಸ್ಲಿಗೆ ಲಕ್ಷ ರೂಪಾಯಿ ಬಿಲ್ ಬಂದಿದೆ ಇವನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಸರಿಪಡಿಸಬಹುದು ಏನೋ ಉದ್ಯಮಿಗಳು ಹೋಟೆಲ್ ಸಂಘದವರು ಪ್ರತಿಭಟನೆಯನ್ನು ಇವತ್ತು ರಾಜ್ಯಾದ್ಯಂತ ನಡೆಸಿದರು ಈ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರ ಎರಡು ಮಾತನ್ನು ನೀವು ಗಮನಿಸ್ಬಿಡಿ ಒಂದು ಕಡೆ ಇದು ಈ ಹಿಂದಿನ ಸರ್ಕಾರ ಏರಿಕೆ ಮಾಡಿದ್ದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಹಳ ಕಷ್ಟ ಇದೆ ಹಾಗಾಗಿ ಅದನ್ನು ವಾಪಸ್ ಪಡೆಯೋಕ್ಕಾಗಲ್ಲ ಅಂತ ಹಾಗಾದರೆ ಏರಿಕೆಗೆ ಸಹಮತ ಇದೆ ಅನ್ನೋದು ಅದೇ ಮಾತಿನಲ್ಲಿ ಅರ್ಥ ಆಗಲ್ವಾ ಒಂದು ಕಡೆ ವಾಪಸ್ ಪಡೆಯೋಕ್ಕಾಗಲ್ಲ ಕಷ್ಟ ಇದೆ ಅಂತ ಇನ್ನೊಂದು ಕಡೆ ನಾವು ಮಾಡಿದ್ದಲ್ಲ ಅಂತ ಸೊ ಇದು ಯಾವುದು ಸರಿ ಅಂತ ಈಗ ನಾಳೆ ಉದ್ಯಮಿಗಳ ಸಭೆಯನ್ನು ಮುಖ್ಯಮಂತ್ರಿ ಕರೆದಿದ್ದಾರಂತೆ ಸೊ ಆ ಸಭೆಯಲ್ಲಿ ಅವರ ಅಹವಾಲನ್ನು ಕೇಳಿ ವಿದ್ಯುತ್ ದರವನ್ನು ಇಳಿಕೆ ಮಾಡೋದಕ್ಕೆ ಮುಂದಾದರೆ ಬಹುಶಃ ವಿದ್ಯುತ್ ದರ ಏರಿಕೆಯಿಂದ ಉದ್ಯಮವನ್ನೇ ಸ್ಥಗಿತಗೊಳಿಸೋದಕ್ಕೆ ಹೊರಟಿರುವಂತಹ ಕರ್ನಾಟಕದ ಉದ್ಯಮಿಗಳಿಗೆ ಒಂದು ರಿಲೀಫ್ ಸಿಗ್ಬೋದು ಇಲ್ಲ ಅಂತಂದರೆ ಔದ್ಯಮಿಕ ಚಟುವಟಿಕೆ ಕುಂಠಿತ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಇನ್ನೊಂದು ವಿಶೇಷ ಆಘಾತಕಾರಿ ನಿರ್ಣಯ ಅಂತಂದರೆ ಒಂದು ಕಡೆ ರಿನೀವೇಬಲ್ ಎನರ್ಜಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀವಿ ಅದರ ಜೊತೆಗೆ ಸೋಲಾರ್ ಸಬ್ಸಿಡಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತೀರಿ ಜಲಾಶಯಗಳು ಬತ್ತಿ ಬರದಾಗ್ತಾ ಇದೆ ಬರದ ಮುನ್ಸೂಚನೆ ಇದೆ ನೀವು ವಿದ್ಯುತ್ ಉತ್ಪಾದನೆ ಮಾಡೋದು ಕಷ್ಟ ಅಂತ ಈಗಲೇ ಗೊತ್ತಾಗ್ತಾ ಇದೆ ಅಪರಿಮಿತವಾದಂತಹ ಲೋಡ್ ಶೆಡ್ಡಿಂಗ್ ಈಗ ಜಾರಿಯಲ್ಲಿದೆ ಇದರ ನಡುವೆ ನೀವು ಸೋಲಾರ್ ಸಬ್ಸಿಡಿಯನ್ನು ಬಂದ್ ಮಾಡ್ತೀರಿ ಅಂದರೆ ನಿಜವಾಗಲೂ ಇದು ಯೋಚನೆ ಮಾಡಿ ಮಾಡ್ತಿದ್ದಾರಾ ಅಥವಾ ಈ ಸರ್ಕಾರದ ಹೆಸರನ್ನ ಕೆಡಿಸಬೇಕು ಅಂತಲೇ ಯಾರೋ ಷಡ್ಯಂತ್ರ ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನೀವು ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಗಳು ಒಂದು ಕಡೆ ಯಾರು ಸಮಾಜಕ್ಕೆ ಸಮರ್ಪಿತರು ಬಂದು ಶಾಸಕರಿಗೆ ಅವರಿಗೆ ಪಾಠ ಮಾಡಲಿ ಟ್ರೈನಿಂಗ್ ಕೊಡಲಿ ಅಂದರೆ ಅದಕ್ಕೆ ವಿರೋಧ ಮಾಡ್ತಾರೆ ಸೋಲಾರ್ ಸಬ್ಸಿಡಿನ ರದ್ದು ಮಾಡಬೇಕು ಅನ್ನೋದು ಅದಕ್ಕಿಂತಲೂ ಬಹುಶಃ ಮೂರ್ಖತನದ ಪರಮಾವಧಿ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ಕೆ ಇ ಆರ್ ಸಿ ಈ ತೀರ್ಮಾನದಿಂದ ಹಿಂದಕ್ಕೆ ಬರದೇ ಹೋದರೆ ಕೆ ಇ ಆರ್ ಸಿ ಈ ಸರ್ಕಾರದ ವಿರುದ್ಧ ಕೆಟ್ಟ ಹೆಸರು ತರೋದಕ್ಕೆ ಸೇರಿಕೊಂಡಿದ್ದಾರೆ ಯಾರು ಜನಗಳು ಅನ್ನೋ ತೀರ್ಮಾನಕ್ಕೆ ಬರಬೇಕಾಗತ್ತೆ ಸೊ ಉಳಿದೆಲ್ಲ ತೀರ್ಮಾನಗಳನ್ನು ಪರಿಶೀಲನೆ ಮಾಡ್ತೀವಿ ವಾಪಸ್ ನೋಡ್ತೀವಿ ಅಂತ ಹೇಳ್ತಾ ಇರುವಂಥ ಸರ್ಕಾರ ಇಂಥ ತೀರ್ಮಾನವನ್ನು ಬಹಳ ಬೇಗ ಪರಿಶೀಲಿಸಲಿ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ